ಸ್ನೇಹಿತರೆ, ಇದು ಕನ್ಕ್ಲೂಡಿಂಗ್ ಡೇ. ಇನ್ನೂ ನಡೀತಾನೆ ಇದೆ, ಎನ್ಕೌಂಟರ್ ಆಗ್ತಾನೆ ಇದೆ. ಇದು ಇಲ್ಲಿಯ ಪ್ರತಿನಿತ್ಯದ ಸಾವು, ಪ್ರತಿನಿತ್ಯದ ಬದುಕು. ಇದನ್ನು ತುಂಬ ಸಾಧ್ಯಂತವಾಗಿ ರಿಪೋರ್ಟ್ ಮಾಡಿದ್ದೀನಿ, ಕಾಶ್ಮೀರಿಗಳನ್ನು ಮಾತಾಡ್ಸಿದ್ದೀನಿ, ಫಾರ್ ಆರ್ಸ್ ಗಂಟೆಗಟ್ಟಲೆ ಕೂತು ಮಾತಾಡಿದ್ದೀನಿ. ಹಾಗೆಯೇ ನಮ್ಮ ಸೈನಿಕರನ್ನು, ಅಧಿಕಾರಿಗಳನ್ನು ಮಾತಾಡಿಸಿದ್ದೀನಿ. ಎಲ್ಲವನ್ನೂ ಕೂಡ ಅಲ್ಲಿಗೆ ಬಂದ ಮೇಲೆ ನಿಮಗೆ ನನ್ನದೇ ಆದ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನನಗೆ ಹೊರಟ ಗಳಿಗೆಯಿಂದ ಈಗಿನ ತನಕ ಸಾವಿರಾರು ಸಾವಿರಾರು ಜನ ಓದುಗರು, ನೋಡುಗರು, ಕೇಳುಗರು ತಮ್ಮ ಬೆಂಬಲದ ಮಾತುಗಳನ್ನು ಆಡಿದ್ದೀರಿ, ಮೆಸೇಜ್ ಮಾಡಿದ್ದೀರಿ. ನನ್ನ ಫೋನಂತೂ ತುಂಬಿ 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 ತುಳುಕಾಡ್ತಾ ಇದೆ. ನನ್ನ ಸ್ನೇಹಿತೆ ಒಬ್ಬಾಕೆ, ಇವತ್ತಾದರೂ ಸ್ನಾನ ಮಾಡೋ 3 ದಿವಸದಿಂದ ಅದೇ ಟೀ ಶರ್ಟ್ ಹಾಕ್ಕೊಂಡಿದ್ದೀಯಾ? ಸ್ನಾನ ಮಾಡೋದು ನಿಜ, ಸ್ನಾನ ಮಾಡಿದ್ಮೇಲೆ ಎದ್ದು ಓಡಾಡೋಕ್ಕಾಗುತ್ತಾ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಅಂಥ ಚಳಿ, ದಿಸ್ ಟೈಮ್ ವಿಂಟರ್ ಈಸ್ ವೆರಿ ವೆರಿ ಬಿಟರ್ ಇನ್ ಕಾಶ್ಮೀರ್. ಯಾವುದು ದೊಡ್ಡದು ಮಾಡ್ಕೋಬೇಕಾಗಿಲ್ಲ, ಯಾಕೆಂದರೆ ಅವರು ಈ ಚಳಿಲಿ ದೇಶಕ್ಕೆ ಪ್ರಾಣ ಕೊಡೋಕ್ಕೆ ಅವರು ನಿಂತಿರುವಾಗ ನಾವು ಬಾತ್ರೂಮಲ್ಲಿ ಚಳಿಯಾಗುತ್ತೆ ಅಂತ ಅಂದ್ಕೊಂಡ್ರೆ ಭಾಳ ಮೂರ್ಖತನ ಆಗುತ್ತೆ. ಬಟ್ ಏನು, ಬಹಳ ಕಂಫರ್ಟಬಲ್ ಆಗಿ, ಬೋಲ್ಡ್ ಆಗಿ, ಈಸಿಯಾಗಿ, ವಿತ್ ಇಂಟ್ರೆಸ್ಟ್ ಜಿಗಿದಾಡ್ತಾ ಓಡಾಡ್ತಾ ರಿಪೋರ್ಟ್ ಮಾಡಲಿಕ್ಕೆ ಸಾಧ್ಯವಾಯಿತು ಅನ್ನೋದೇ ನನಗೆ ಬಹಳ ಸಂತೋಷ. ಯಾವನೋ ಪುಣ್ಯಾತ್ಮ ನನ್ನ ಕಾಲಲ್ಲಿ ರಕ್ತ ಹೆಪ್ಪುಗಟ್ಬಿಟ್ಟಿದೆ, ಬ್ಲಡ್ ಕ್ಲಾಟ್ ಆಗಿಬಿಟ್ಟಿದೆ ನನಗೆ ಅಂತ ಯಾವುದ್ರಲ್ಲ ಹೇಳ್ತಾ ಇದ್ದ. ನಾನು ಈಗ ಆ ನಿಂದೆಗಳನ್ನು ಕೇರ್ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಏನಾದರೂ ಮಾತಾಡ್ಕೊಳ್ಳಿ, ನನ್ನ ದಾರಿಲಿ ನಾನು ನಡೀತೀನಿ, ನನ್ನ ಕೆಲಸ ನಾನು ಮಾಡ್ತೀನಿ. ಯಾಕೆಂದರೆ ಬದುಕಕ್ಕೆ ಇರೋದು, ನಾವ್ಯಾರು 250 ವರ್ಷ ಬದುಕಲ್ಲ, ಇರೋಷ್ಟು ವರ್ಷದಲ್ಲಿ ಸುಮ್ಮನೆ ಅವರು ಇವ್ರ ಹತ್ರ ಜಗಳಾಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಕನ್ಸ್ಟ್ರಕ್ಟಿವಾಗಿ ಏನಾದರೂ ಮಾಡೋಣ, ನಮ್ಮ ಮಕ್ಕಳಿಗೆ ಏನು ಅಂತ ತೋರಿಸ್ಕೊಳ್ಳೋಣ. ಐ ಆಮ್ ಸೋ ಹ್ಯಾಪಿ, ನನ್ನ ಮಗ ನಿನ್ನೆ ಫೋನ್ ಮಾಡಿ, ಅಪ್ಪ ಐ ಸಾ ದಿ ಟಿ ವಿ, ಯು ಸ್ಪೋಕ್ ವೆರಿ ವೆಲ್. ಚಿಕ್ಕವನು, 10 ವರ್ಷದವನು, ಅವನು ಆ ಮಾತಾಡ್ತಾ ಇದ್ದಾಗ, ವೆಲ್ ಈ ಹುಡುಗ ಒಬ್ಬ ಒಳ್ಳೆ ಮನುಷ್ಯ ಆಗ್ತಾನೆ, ಒಳ್ಳೆ ಪ್ರಜೆ ಆಗ್ತಾನೆ, ಒಬ್ಬ ಒಳ್ಳೆ ದೇಶಭಕ್ತ ಆಗ್ತಾನೆ ಅನ್ನುವಂಥ ಭಾವನೆ ಬಂದು ಐ ವಾಸ್ ಎಕ್ಸೈಟೆಡ್. ಐ ಆಮ್ ಅನ್ ಎಮೋಷ್ನಲ್ ಫೂಲ್, ಏನು ಮಾಡೋಕ್ಕೂ ಆಗಲ್ಲ. ಈಗ ನಾನು ಈ ವಯಸ್ಸಿನಲ್ಲಿ ಇನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯವೂ ಇಲ್ಲ. ಆ ಸಂತೋಷವನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ನಿಮ್ಮ ಮಕ್ಕಳಿಗೆ ಸಾಧ್ಯವಾದರೆ ವಿಡಿಯೋ ತೋರಿಸಿ, ಯಾಕೆಂದರೆ ನಾವು ಅವ್ರಿಗೆ, ನಾನು ಸಾಮಾನ್ಯ ಹೇಳ್ತಾ ಇರ್ತೇನೆ, ನಿಮ್ಮ ಮಗಳಿಗೆ ನೀವೊಂದು ಸೈಟ್ ಕೊಡಿಸ್ತೀರಿ, ಅದಕ್ಕೆ ಯಾವನೋ ಬಂದು ಬೇಲಿ ಸುತ್ತಕೊಂಡು ಹೋಗ್ತಾನೆ. ಬಂಗಾರ ಕೊಡಿಸ್ತೀರಿ, ಅವಳು ಗಂಡ ಮಾರ್ಕೊಂಡ್ಬಿಡ್ತಾನೆ. ದುಡ್ಡು ಕೊಡ್ತೀರಿ, ಅದು ಖರ್ಚಾಗೋಗುತ್ತೆ. ಆದರೆ ವಿದ್ಯೆ ಕೊಡಿ, ವಿದ್ಯೆಯನ್ನು ಯಾರು ಕಿತ್ಕೊಳ್ಳೋಕ್ಕಾಗತ್ತೆ? ವಿದ್ಯೆ ಅಂದರೆ ಎಂಥ ವಿದ್ಯೆ, ಕಲ್ಚರ್ ಅಂದರೆ ಎಂಥ ಕಲ್ಚರ್? ವಿದ್ಯೆ ನಮ್ಮ ಕಣ್ ತೆರೆಸುವಂತಹದ್ದಾಗಿರಬೇಕು. ನಾನು ನನ್ನ ಮಕ್ಕಳಿಗೆ ಹೇಳ್ತೀನಿ, ಒಂದ್ಸಲ ಫ್ಲೈಟ್ ಹತ್ತಿ ಈ ದೇಶದಿಂದ ಹೊರಗಡೆ ಹೋಗಿ, ನಿಮ್ಮ ವಿಮಾನ ಮೇಲಕ್ಕೆ ಹಾರಿತು ಅಂದರೆ ನಿಮ್ಮ ವಿಷನ್ ಚೇಂಜ್ ಆಯಿತು ಅಂತಲೇ ಅರ್ಥ. ಹಾಗೆಯೇ ಓದೋ ಪುಸ್ತಕಗಳು ಸಜೆಸ್ಟ್ ಮಾಡ್ತೀನಿ. ನನ್ನ ಪುಸ್ತಕನೇ ಓದಬೇಕು ಅಂತಲ್ಲ, ನಾನೇ ಎಷ್ಟೋ ಪುಸ್ತಕ ಓದ್ತಾ ಇರ್ತೇನೆ. ಐ ಎಂಜಾಯ್ ರೀಡಿಂಗ್. ಆ ತರಹದ ಒಂದು ಕಲ್ಚರ್ನ ನಾವು ಡೆವಲಪ್ ಮಾಡೋದಕ್ಕೆ ಸಾಧ್ಯವಾದರೆ ನಿಜಕ್ಕೂ ನಾವು ಬುದ್ಧಿವಂತರು, ಒಳ್ಳೆಯ ಪ್ರಜೆಗಳು, ದೇಶಭಕ್ತರು ಅಂತ ಅನಿಸ್ಕೋತೀವಿ. ಸೋಲ್ಜರ್ಸ್ ಲೈಫ್ ನಾನು ಬಹಳ
ಎತ್ತರದಿಂದ ಸ್ಟಡಿ ಮಾಡಿದ್ದೀನಿ. ನನ್ನ ಕಾರ್ಗಿಲ್ನಲ್ಲಿ 17 ದಿನ ಪುಸ್ತಕ, ಪುಟಾಣಿ ಪುಸ್ತಕ ಅದು. ಅದನ್ನು 20 ವರ್ಷ ಹಿಂದೆ ಬರೆದಿದ್ದು, ಅದರದ್ದು ನಂದು ಒಂದು ಕಾಪಿ ಇತ್ತು ನನ್ನ ಹತ್ರ ಅಷ್ಟೇ. ಆ ಕಾಪಿನ ಇಟ್ಕೊಂಡು ಅದನ್ನು ರೀಪ್ರಿಂಟ್ ಮಾಡಿ ನಾನು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾ ಇದ್ದೀನಿ. ದುಡ್ಡಿಗಿಂತ ಹೆಚ್ಚಾಗಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಲೈಫ್ ಆಫ್ ಅನ್ ಆರ್ಮಿ ಪರ್ಸನ್. ಈಗ ಏನಾಗಿದೆಯಲ್ಲ CRPF ಘಟನೆ, CRPF ಬಹಳ ದೊಡ್ಡ ಫೋರ್ಸ್ ಅಲ್ಲ, ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಇರುತ್ತೆ. ಆದರೆ ರಿಯಲ್ ಆರ್ಮಿ ಅಂತ ಏನಿತ್ತು, ನಿನ್ನೆ ನುಗ್ಗಿದ್ದು ರಿಯಲ್ ಆರ್ಮಿ. ಅವರು ಯುದ್ಧ ತಂತ್ರ ಅವ್ರಿಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಅವರು ನಿಂತರು ಅಂತಂದರೆ ಯಾವ್ದನ್ ಬೇಕಾದ್ರೆ ಕುಟ್ಟಿ ಪುಡಿ ಮಾಡಿ ಹಾಕುವಂಥ ಒಂದು ಸ್ಟ್ರೆಂತ್ ಇಟ್ಕೊಂಡಿರುವಂಥದ್ದು ಇಂಡಿಯನ್ ಆರ್ಮಿ. ಇಂಡಿಯನ್ ಆರ್ಮಿ ಕಮ್ಯಾಂಡೋಸ್ ಹೇಗೆ ತಯಾರಾಗ್ತಾರೆ ಅಂತ ಸ್ಟಡಿ ಮಾಡಬೇಕು ನೀವು. ಭಾಳ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್, ವೆರಿ ವೆರಿ ಇಂಟ್ರೆಸ್ಟಿಂಗ್. ಖಡಕ್ವಾಸ್ಲ ಅಂತ ಪುನಃ ಹತ್ರ ಆಗುತ್ತೆ. ಖಡಕ್ವಾಸ್ಲ ಟ್ರೈನಿಂಗ್ ಬಗ್ಗೆ ನಾನು ನನ್ನ ಹಿಮಾಗ್ನಿ ಕಾದಂಬರಿಯಲ್ಲಿ ತುಂಬ ಸಾಧ್ಯತೆ ಡೀಟೇಲ್ಡಾಗಿ ಬರೆದಿದ್ದೀನಿ. ನನಗೆ ಇವುಗಳಲ್ಲಿ ಮೊದಲಿಂದನೂ ಆಸಕ್ತಿ. ಆಸಕ್ತಿಯನ್ನು ಎನ್ಕರೇಜ್ ಮಾಡಿದವ್ರು ನೀವು, ನಿಮಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಈ ನನ್ನ ಪ್ರಯತ್ನದಲ್ಲಿ ದಿಗ್ವಿಜಯ TV ನನಗೆ ತುಂಬ ಸಹಾಯ ಮಾಡಿತು. ಸಂಕೇಶ್ವರ್ ಅವರು ವೈಯಕ್ತಿಕವಾಗಿ ಅವರು, ನಾನು ಅವರು ಸ್ನೇಹಿತರು, ನನ್ನ ಹಿರಿಯ ಅಣ್ಣ ಇದ್ದಾರೆ ಅವರು. ಅವರು ಕೂಡ ಅಷ್ಟೇ, ಮಾಡ್ರಿ ರವಿ ಹೋಗಿ ಬರ್ರಿ ಮಾಡ್ರಿ ಅಂತ ಹೇಳಿ ಬೆಂಬಲ ಕೊಟ್ಟರು. ಇದನ್ನೆಲ್ಲ ತಗೊಂಡು ಈ ಅನುಭವಗಳ ಮೂಟೆ ಹೊತ್ಕೊಂಡು ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದೀನಿ. ಕೈಂಡ್ಲಿ ವೆಲ್ಕಮ್ ಮಿ, ಒಳ್ಳೆ ಮಾತುಗಳನ್ನು ಆಡಿದ್ದೀರಿ, ನಿಮ್ಮ ಪ್ರೀತಿಯನ್ನು ನಾನು ಮರಿಲಾರೆ. ಏನು ಹೋಗೇ ಇಲ್ಲ, ಇಲ್ಲೇ ಎಲ್ಲೋ ಇದ್ದಾನೆ ಅಂತ ಮಾತಾಡ್ತವರು ಇದ್ದಾರೆ ಪಾಪ. ಅವರ ಅಮಾಯಕತೆಗೆ ನನ್ನ ನಮಸ್ಕಾರಗಳು. ಸತ್ಯಕಾಮರು ಹೇಳ್ತಾಯಿದ್ರು, ಕೆಲವರಿಗೆ ಕೂದಲು ಬೆಳೆಯೋ ಜಾಗ ಇಲ್ಲ ತಲೆ ಅಂತ ಅಂದ್ಕೋತಾ ಇರ್ತಾರೆ, ಅವರ ಕೂದಲು ಬೆಳೆಯೋ ಜಾಗ ತಣ್ಣಗಿರಲಿ ಅಂತ. ಐ ಆಲ್ಸೋ ಸೇ ದ್ಯಾಟ್ ಪ್ರಪಂಚದಲ್ಲಿ ಎಲ್ಲನೂ ಇರುತ್ತೆ, ಮೂರ್ಖತನ ಇರುತ್ತೆ, ಒಳ್ಳೆತನ ಇರುತ್ತೆ, ಬುದ್ಧಿವಂತಿಕೆ ಇರುತ್ತೆ, ಮುಕ್ತವಾಗಿ ಒಪ್ಕೊಳ್ಳುವಂತಹ ಮನಸ್ಸಿರುತ್ತೆ. ನೋಡಿ, ನನ್ನ ಗೆಳೆಯ ಅಮೆರಿಕದಲ್ಲಿ ಇರ್ತಾನೆ, ಈಗ ಇಲ್ಲಿಗೆ ಬಂದಿದ್ದಾನೆ, ಮಂಜುನಾಥ್ ಇಸ್ಲಾಂಪುರಿ ಅಂತ. ಅವನು ಅಲ್ಲಿ ಕೂತ್ಕೊಂಡು, ಬಿಜಾಪುರದ ಬೆಳಗಾಮಲ್ಲಿ ಕೂತ್ಕೊಂಡು ಇಲ್ಲಿ ಏನೇನು ಆಗ್ತಾ ಇದೆ ಅಂತಂತೇಳಿ ನನಗೆ ಮಾಹಿತಿ ಕೊಡ್ತಾನೆ. ಆ ತರಹದ ಸಹಾಯಗಳಾಗಿವೆ. ಐ ಹ್ಯಾವ್ ಗುಡ್ ಫ್ರೆಂಡ್ಸ್, ನಿಮ್ಮಂಥ ಸಹೃದಯಗಳಿದ್ದೀರಿ. ಇಲ್ಲಿ ಒಬ್ಬ ತಂಗಿ ಪಾಪ ಸುಜಾತ ಅಂತಂಥೇಳಿ, ಆಕೆ ಶಿ ಹ್ಯಾಸ್ ಮ್ಯಾರಿಡ್ ಎ ಕಾಶ್ಮೀರಿ, ರಾಣಿ ಸಲೀಂ ಅಂತ ಹೆಸರಿಟ್ಕೊಂಡಿದ್ದಾರೆ. ಆದರೂ ನಾನು ಕನ್ನಡತಿ ಸರ್, ನನ್ನ ಕನ್ನಡ ಪ್ರೀತಿಯನ್ನು ನಾನು ಜಾಗೃತವಾಗಿ ಇಟ್ಕೊಂಡಿದ್ದೀನಿ. ಯಾರೇ ಕನ್ನಡಿಗರು ಬಂದರೂ ಕೂಡ ನಾನು ಅವರಿಗೆ ಏನೇ ಸಹಾಯ ಬೇಕಾದರೂ ಮಾಡ್ತೀನಿ. ನಾಳೆ ನೀವು ತಿಂಡಿ ಮಾಡ್ಕೊಂಬರ್ಲ ಅಂತ ಕೇಳಿದ್ರು. ನೋಡಿ, ಇವೆಲ್ಲ ಅದು ಯಾಕೆ ಮಾಡಬೇಕು ನನಗೆ? ಶಿ ಇಸ್ ಸಚ್ ಎ ನೈಸ್ ವುಮನ್, ಐ ಫೆಲ್ಟ್ ವೆರಿ ಹ್ಯಾಪಿ. ನಾನು ಆಕೆ ನೋಡಿಲ್ಲ, ಆಕೆಯ ತಮ್ಮ ಅಲ್ಲಿ ಪದ್ಮನಗರದಲ್ಲಿ ಉತ್ತರಳ್ಳಿಯಲ್ಲಿದ್ದಾರೆ ಅಂತಂದು ಬಂದು ಕಾಣಲಿ ಅಂತ ಹೇಳಿದೆ ನಾನು. ಇನ್ನೊಂದು ಸಲ ಬರ್ತೀನಮ್ಮ, ಬಂದಾಗ ನಿಮ್ಮ ಮನೇಲಿ ಬಂದು ಒಂದು ಊಟ ಮಾಡ್ತೀನಿ ಅಂತಂತಾನು ಹೇಳ್ತೀನಿ. ಆ ತರಹದ ಸ್ನೇಹಗಳು, ಆ ನೆಟ್ವರ್ಕಿಂಗ್ ಬೆಳೆಯುತ್ತೆ. 20 ವರ್ಷಗಳ ಹಿಂದೆ ನಾನು ನೋಡಿದಂತಹ ಗೌರವ್ ಸಾವಂತ್, ಗೌರವ್ ಸಾವಂತ್ ಆವಾಗ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಕೆಲಸ ಮಾಡ್ತಾಯಿದ್ದ. ಆ್ಯಕ್ಟಿವ್ ಆಗಿ ಲಗ್ಬಗೆಯಿಂದ ಚಟುವಟಿಕೆಯಿಂದ ಓಡಾಡಿಕೊಂಡು ಕಾರ್ಗಿಲ್ನಲ್ಲಿ ರಿಪೋರ್ಟ್ ಮಾಡ್ತಾಯಿದ್ದ. ನಾನು ಅಷ್ಟೇ ಉತ್ಸಾಹದಲ್ಲಿದ್ದವನು, ಇಬ್ಬರು ಜೊತೆಯಲ್ಲಿ ವರ್ಕ್ ಮಾಡ್ತಾಯಿದ್ವಿ. ನಿನ್ನೆ ಆ ಎನ್ಕೌಂಟರ್ ನಡೀತಾ ಇದ್ದ ಸೀನ್ನಲ್ಲಿದ್ದೀವಿ. ಅರೆ ಸಾಲತ್ತು ನೋಡಿ, ಆ ಸಾಲ ಅನ್ನೋದ್ರಲ್ಲೇ ಒಂದು ಆನಂದ ಇದೆ. ಅವನ ಹತ್ರ ಮಾತಾಡಿದೆ, ಅವನೊಂದು ಪುಸ್ತಕ ಇದೆ ಭಾಳ ಚೆನ್ನಾಗಿದೆ, ಡೇಟ್ ಲೈನ್ ಕಾರ್ಗಿಲ್ ಅಂತ ಹೇಳಿ ಹೇಳಿದೆ ನಾನು.
ಯಾರೋ ಟಿ ವಿಯಲ್ಲಿ ನೀನೇನು ಕೆಲಸ ಮಾಡ್ತೀಯ ನಾನು ಅಬ್ಸರ್ವ್ ಮಾಡಿಲ್ಲ, ಬಟ್ ಯು ಆರ್ ಎ ವಂಡರ್ಫುಲ್ ರೈಟರ್ ಅಂತ. ಆಮೇಲೆ ಹೈದರಾಬಾದಿಂದ ನನಗೆ ಸ್ನೇಹಿತರು ಸಿಕ್ಕರು. ಹೈದರಾಬಾದಿನ ಮಿತ್ರ ನನಗೆ ತನ್ನ ಹೋಟೆಲ್ನಿಂದ ಒಂದು ಮೆಸೇಜ್ ಕಳಿಸ್ತಾನೆ. ಇಟ್ ಸೀಮ್ಸ್ ಐ ವಾಸ್ ಟೋಲ್ಡ್ ಬೈ ಮೈ ಕಲೀಗ್ ಇನ್ ಕರ್ನಾಟಕ ದಟ್ ಯು ಆರ್ ಮೋಸ್ಟ್ ಫಾಲೋಡ್ ಜರ್ನಲಿಸ್ಟ್ ಆಫ್ ಕರ್ನಾಟಕ ಅಂತ. ಅಂದರೆ ಕರ್ನಾಟಕದಲ್ಲಿ ನಿನ್ನ ಜನ ತುಂಬ ಓದ್ತಾರೆ ನೋಡ್ತಾರೆ, ನನಗೆ ಬಹಳ ಸಂತೋಷ ಆಯಿತು ಅಂತ ನಾನು ಹೇಳಿದೆ. ಇಟ್ಸ್ ಆಲ್ ದ ಲವ್ ದಟ್ ವಿ ರಿಸೀವ್, ನಮ್ಮ ವೃತ್ತಿಗೆ ಪ್ರೀತಿ ಸಿಗುತ್ತೆ. ನಾವೇನು ಸಿನಿಮಾ ಆ್ಯಕ್ಟ್ರುಗಳಲ್ಲ, ಮತ್ತೊಂದಲ್ಲ, ಬಟ್ ಆ ಪ್ರೀತಿ ಸಿಗುತ್ತಲ್ಲ, ನಮ್ಮ ಕೆಲಸಕ್ಕೊಂದು ಗೌರವ ಸಿಗುತ್ತೆ, ಒಂದು ಅಪ್ರಿಸಿಯೇಷನ್ ಸಿಗುತ್ತೆ. ವಿ ಶುಡ್ ಎಂಜಾಯ್ ಇಟ್. ಅದು ಅದನ್ನು ಇಟ್ಕೊಂಡು ಅದನ್ನು ನಂಬಿಕೊಂಡೇ ನಾನು ಕೆಲಸ ಮಾಡ್ತೀನಿ. ನಾನು ಯಾವಾಗಲೂ ಕೆಲಸ ಮಾಡೋದು ನನ್ನ ಓದುಗರನ್ನು ನಂಬಿಕೊಂಡು, ನನ್ನ ನೋಡುಗರನ್ನು ನಂಬಿಕೊಂಡು. ಈ ಫೇಸ್ಬುಕ್ ಅನ್ನೋದು ನಮ್ಮ ಪುಣ್ಯಕ್ಕೆ ಬಂತು. ನಮ್ಮ ಕಾಲದಲ್ಲಿ ಯಾವುದೂ ಇರಲಿಲ್ಲ ಆ ಕಾಲಕ್ಕೆ ಫೇಸ್ಬುಕ್ಕು ಯೂಸ್ಬುಕ್ಕು ಅಂತ. ಬಟ್ ಇದು ಬಂದಿರೋದು ನೋಡಿ ಎಷ್ಟಂದರೆ ವಿ ಆರ್ ಕನೆಕ್ಟೆಡ್ ಇಮ್ಮಿಡಿಯೇಟ್ಲಿ. ನಾನು ಮಾತಾಡ್ತಾ ಇರೋ ಹಾಗೇ ನೀವು ಟೈಪ್ ಮಾಡೋಕ್ಕೆ ಶುರು ಮಾಡ್ತೀರಿ. ಅದು ಹಂಗೆ ಆಗೋದ್ರಿಂದಲೇ ವಿ ಕಮ್ಯುನಿಕೇಟ್ ವಿತ್ ಈಚ್ ಅದರ್, ಕನೆಕ್ಟ್ ವಿತ್ ಈಚ್ ಅದರ್. ನಿಮ್ಮ ಭಾವನೆಗಳನ್ನು ನನಗೆ ತಿಳಿಸ್ತೀರಿ, ನನ್ನ ಅನಿಸಿಕೆಗಳನ್ನು ನಿಮಗೆ ತಿಳಿಸ್ತೀನಿ. ಒಂದು ಅರ್ಥದಲ್ಲಿ ಫೇಸ್ಬುಕ್ಕು ಕೆಲವು ಸಲ ರಗಳ ಏಳಿಸುತ್ತೆ, ಇದು ಯಾಕೆ ಬೇಕು ನಮಗೆ ಅಂತಂಥೇಳಿ. ಬಟ್ ಐ ರಿಯಲಿ ಎಂಜಾಯ್ ದಿಸ್ ಕನೆಕ್ಟಿಂಗ್. ಕನೆಕ್ಟಿಂಗ್ ಫ್ಯಾಕ್ಟರ್ ಇದೆಯಲ್ಲ, ನನಗೆ ಬಹಳ ಇಷ್ಟ ಆಯಿತು ಅದು. ಈಗಂತೂ ನೀವು ನೋಡ್ತಾ ಬನ್ನಿ, ಸರ್ಕಾರಗಳನ್ನೇ ಬದಲಾಯಿಸುವಂತಹ ಮಟ್ಟಕ್ಕೆ ಫೇಸ್ಬುಕ್ ಬೆಳೀತಾ ಇದೆ. ಈಜಿಪ್ಟಲ್ಲಾಗಿತ್ತು ಹೀಗೆ. ಎಸ್ ಎಮ್ ಎಸ್ಗಳೇ ಸರ್ಕಾರವನ್ನು ಬದಲಾಯಿಸಿವೆ. ಈ ಆಗಿರುವಂತಹ ಬದಲಾವಣೆಗಳನ್ನು, ಬೆಳವಣಿಗೆಗಳನ್ನು, ತಂತ್ರ ಏನು ಬೆಳ್ಕೊಂಬಂದಿದೆ ಅದೆಲ್ಲವನ್ನು ಯೂಸ್ ಮಾಡ್ಕೊಳ್ಳೋಣ ಫಾರ್ ಎ ಪಾಸಿಟಿವ್ ಪರ್ಪಸ್, ಒಳ್ಳೆ ಕಾರಣಕ್ಕೆ. ಸುಮ್ಮನೆ ನನಗೆ ಬೇಜಾರಾಗೋದು ಅಂತಂದರೆ ಒಬ್ಬನ ಕಳಿಸ್ತಾನೆ ನನಗೆ, ಜಗತ್ತನ್ನೇ ಎದುರಾಕ್ಕೊಂಡು ಬಡದಾಡೋನು ನಾನು, ಬಿ ಬೋಲ್ಡ್, ಫೈಟ್ ಇನ್ ಯುವರ್ ಲೈಫ್. ನಾನು ವಾಪಸ್ ಅವನಿಗೆ ಫೋನ್ ಮಾಡಿದೆ, ಅಯ್ಯ ನೀನು ಏನು ಕೆಲಸ ಮಾಡ್ತೀಯಪ್ಪ? ನಾನು ಜೂನಿಯರ್ ಇಂಜಿನಿಯರ್ ಸರ್. ನೀನು ಸೀನಿಯರ್ ಇಂಜಿನಿಯರ್ ಆಗೋವರೆಗೂ ಯಾರಿಗೂ ಮೆಸೇಜ್ ಕಳ್ಸೋಕ್ಕೆ ಹೋಗ್ಬೇಡ, ನನ್ನ ಹೆಸರು ರವಿ ಬೆಳಗೆರೆ ಅಂತ. ಕಂಡವ್ರ ಕಣ್ಣಿಗೆ ಕೈ ಹಾಕ್ತೀನಿ, ಜಗಳ ಮಾಡ್ತೀನಿ, ನನಗೆ ಬೋಲ್ಡ್ ಆಗಿರು ಅಂತ ಹೇಳೋಕ್ಕೆ ಬರಬೇಡ ಅಂತ ಬೈದು ಗದರಿಸಿ ಸುಮ್ಮನಾದೆ. ಹಾಗೇ ಕೆಲವು ಸಲ ಆಮೇಲೆ ಗುಡ್ ಮಾರ್ನಿಂಗ್, ಓಪನ್ ದಿ ವಿಂಡೋ, ಎಂಜಾಯ್ ದಿ ಸನ್ರೈಸ್. ಅಯ್ಯೋ ರಾಮನೇ, ಈ ಚಳೀಲಿ ಬಾಯಿ ಬಡ್ಕೊಂಡು ಓಡಾಡ್ತಾ ಇರೋ ನನಗೆ ಆ ಥರ ಮೆಸೇಜ್ ಬಂದರೆ ಐ ಫೀಲ್ ವೆರಿ ಫನ್ನಿ. ಫಾರ್ವರ್ಡ್ ಮೆಸೇಜಸ್ ಮಾಡೋದು ಯಾಕೆ, ಬಿಟ್ಬಿಡಿ. ನೋಡಿ, ಅಂಥವೇ ನಮ್ಮ ಮಕ್ಕಳನ್ನು ಹಾಳು ಮಾಡ್ತವೆ. ಮಕ್ಕಳಿಗೆ ಮೊಬೈಲ್ ಕೊಡಿಸ್ಬೇಡಿ ಅಂತ ಹೇಳೋದು ನಾನು ಆ ಕಾರಣಕ್ಕೆ. ಇರಲಿ, ಅಪಾರ್ಟ್ ಫ್ರಮ್ ಆಲ್ ದ್ಯಾಟ್, ನಾನು ನಿಮಗೆ ವಾಪಸ್ ಹೊರಡ್ತಾ ಇರೋಂಥ ಈ ಘಳಿಗೆಯಲ್ಲಿ ನನ್ನ ಧನ್ಯವಾದಗಳನ್ನು, ನಮಸ್ಕಾರಗಳನ್ನು ತಿಳಿಸ್ತೀನಿ. ಜೈ ಹಿಂದ್.